ಮೂವತ್ತು ಸುದ್ದಿಗೆ ಸ್ವಾಗತ. ನಾನು ಪೃಥ್ವಿರಾಜ್ ಹಾರನಹಳ್ಳಿ. ರಾಜ್ಯ ದೇಶ ವಿದೇಶಗಳಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆಗಳ ಸಂಪೂರ್ಣ ಸುದ್ದಿಯನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಒಂದೊಂದಾಗಿ ನೋಡ್ತಾ ಹೋಗೋಣ. ಮಾರಕ ಕೊರೋನಾ ಭೀತಿಯ ಹಿನ್ನೆಲೆಯಲ್ಲಿ ಬೆಂಗಳೂರು ದಕ್ಷಿಣ, ಬೆಂಗಳೂರು ಉತ್ತರ ಹಾಗೂ ಬೆಂಗಳೂರು ಗ್ರಾಮಾಂತರ ವ್ಯಾಪ್ತಿಯ ಪೂರ್ವ ಪ್ರಾಥಮಿಕ ಶಾಲೆ ಅಂದರೆ ನರ್ಸರಿ, ಎಲ್ಕೆಜಿ, ಯುಕೆಜಿಗಳಿಗೆ ಇಂದಿನಿಂದ ಮುಂದಿನ ಆದೇಶದವರೆಗೂ ಕೂಡ ರಜೆಯನ್ನು ಘೋಷಿಸಿ ಸರ್ಕಾರ ಆದೇಶವನ್ನು ಮಾಡಿದೆ. ಮೂರು ಜಿಲ್ಲೆಯ ಸರ್ಕಾರಿ ಅನುದಾನಿತ ಹಾಗೂ ಅನುದಾನ ರಹಿತ ಶಾಲೆಗಳ ನರ್ಸರಿ, ಎಲ್ಕೆಜಿ ಹಾಗೂ ಯುಕೆಜಿಗಳಿಗೆ ಮುಂಜಾಗ್ರತಾ ಕ್ರಮವಾಗಿ ಮುಂದಿನ ಆದೇಶದವರೆಗೆ ರಜೆಯನ್ನು ಘೋಷಣೆ ಮಾಡಲಾಗಿದೆ. ಆರೋಗ್ಯ ಆಯುಕ್ತರ ಸಲಹೆ ಮೇರೆಗೆ ಬೆಂಗಳೂರು ಉತ್ತರ, ದಕ್ಷಿಣ ಮತ್ತು ಗ್ರಾಮಾಂತರ ಜಿಲ್ಲೆಗಳ ಎಲ್ಕೆಜಿ, ಯುಕೆಜಿ ಶಾಲೆಗಳಿಗೆ ನಾಳೆಯಿಂದ ರಜೆ ಘೋಷಿಸಲಾಗಿದೆ ಅಂತ ಪ್ರಾಥಮಿಕ ಮತ್ತು ಪ್ರೌಢಶಿಕ್ಷಣ ಸಚಿವ ಸುರೇಶ್ ಕುಮಾರ್ ಅವರು ಟ್ವೀಟ್ನಲ್ಲಿ ಬರೆದಿದ್ದಾರೆ. ರಾಜ್ಯದಲ್ಲಿ ಕೊರೋನಾ ಜೊತೆಗೆ ಹಂದಿ ಜ್ವರ ಕೂಡ ಕಾಡ್ತಾ ಇದೆ. ರಾಜ್ಯದಲ್ಲಿ ಮಹಾಮಾರಿ H1N1 ಉಲ್ಬಣಗೊಂಡಿದೆ. ರಾಜ್ಯದಲ್ಲಿ 50 ಹೆಚ್ಚು ಮಂದಿಗೆ H1N1 ಸೋಂಕು ಇರೋದು ದೃಢಪಟ್ಟಿದೆ. ಬೆಂಗಳೂರು, ದಕ್ಷಿಣ ಕನ್ನಡ, ಉಡುಪಿ, ಶಿವಮೊಗ್ಗ ಜಿಲ್ಲೆಯಲ್ಲಿ ಕಳೆದ ಒಂದು ವಾರದಲ್ಲಿ 51 ಮಂದಿಗೆ ಸೋಂಕು ದೃಢಪಟ್ಟಿದೆ. ಬೆಂಗಳೂರಿನಲ್ಲಿ 36 ಮಂದಿಗೆ H1N1 ಸೋಂಕು ಇದೆ. ಶಿವಮೊಗ್ಗದಲ್ಲಿ 10, ಉಡುಪಿ 4 ಹಾಗೆ ದಕ್ಷಿಣ ಕನ್ನಡದಲ್ಲಿ ಓರ್ವನಿಗೆ H1N1 ಸೋಂಕು ಇರೋದು ದೃಢಪಟ್ಟಿದೆ. ನಗರ ಪ್ರದೇಶದಲ್ಲಿ ವೇಗವಾಗಿ ಹರಡ್ತಾ ಇದೆ H1N1. ವಾತಾವರಣದ ವ್ಯತ್ಯಾಸದಿಂದ ವೈರಲ್ ಸೋಂಕು ಹೆಚ್ಚಳ ಆಗ್ತಾ ಇದೆ ಅಂತ ಆರೋಗ್ಯ ಇಲಾಖೆ ಮಾಹಿತಿಯನ್ನು ನೀಡಿದ್ದು, ರೋಗದ ಗುಣಲಕ್ಷಣ ಕಂಡು ಬಂದರೆ ವೈದ್ಯಕೀಯ ತಪಾಸಣೆ ಮಾಡಿ ಅಂತ ಹೇಳಿದೆ. ಭಾರತದಲ್ಲಿ ನೋವೆಲ್ ಕೊರೋನಾ ಪೀಡಿತರ ಪ್ರಕರಣ ದಿನದಿಂದ ದಿನಕ್ಕೆ ಹೆಚ್ಚುತ್ತಲೇ ಇದೆ. ಕೇರಳದಲ್ಲಿ ಹೊಸ 5 ಪ್ರಕರಣಗಳು ಪತ್ತೆಯಾಗಿದ್ದು ಈ ಮೂಲಕ ಸೋಂಕು ತಗುಲಿದವರ ಸಂಖ್ಯೆ ಭಾರತದಲ್ಲಿ 39 ಏರಿಕೆಯಾಗಿದೆ. ಕೇರಳದಲ್ಲಿ ಕೊರೋನಾ ವೈರಸ್ ತಗುಲಿದ 5 ಜನರ ಒಂದೇ ಕುಟುಂಬದವರಾಗಿದ್ದು ಈ 5 ಪೈಕಿ 3 ಈ ಮೊದಲು ಇಟಲಿಗೆ ತೆರಳಿದ್ರು. ಈ ವೇಳೆ ಅವರಿಗೆ ಕೊರೋನಾ ವೈರಸ್ ತಗುಲಿರಬಹುದು ಅಂತ ಶಂಕಿಸಲಾಗಿದೆ. ಇವರನ್ನ ಸಂಪರ್ಕಿಸಿದಂತ ಎಲ್ಲರನ್ನೂ ಕೂಡ ಸದ್ಯ ಪರೀಕ್ಷೆಗೆ ಒಳಪಡಿಸಲಾಗ್ತಾ ಇದೆ. ಮಂಗಳವಾರ ದೇಶದಾದ್ಯಂತ ಹೋಳಿ ಆಚರಣೆ ಮಾಡಲಾಗ್ತಾ ಇದೆ. ಆದರೆ ಕೊರೋನಾ ಭೀತಿಯ ಹಿನ್ನೆಲೆಯಲ್ಲಿ ದೆಹಲಿ ಸೇರಿದಂತೆ ಅನೇಕ ಭಾಗಗಳಲ್ಲಿ ಹೋಳಿ ಆಚರಣೆಗೆ ಬ್ರೇಕ್ ನೀಡಲಿಕ್ಕೆ ನಿರ್ಧರಿಸಲಾಗಿದೆ. ಇನ್ನು ಚಿಕನ್, ಮಟನ್ ಹಾಗೂ ಸಮುದ್ರ ಆಹಾರ ತಿನ್ನುವುದರಿಂದ ಕೊರೋನಾ ಬರ್ತದೆ ಎನ್ನುವ ತಪ್ಪು ಕಲ್ಪನೆ ಅನೇಕರಲ್ಲಿದೆ. ಆದರೆ ಈ ರೀತಿಯ ಆಹಾರಗಳ ಸೇವನೆಯಿಂದ ಕೊರೋನಾ ಬರುವುದಿಲ್ಲ ಅಂತ ಆರೋಗ್ಯ ಇಲಾಖೆ ಸ್ಪಷ್ಟನೆಯನ್ನು ನೀಡಿದೆ. ಕೊರೋನಾ ವೈರಸ್ ವಿಶ್ವದಾದ್ಯಂತ ವೇಗವಾಗಿ ಪಸರಿಸ್ತಾ ಇದೆ. ಈಗಾಗಲೇ 90 ಹೆಚ್ಚು ದೇಶಗಳಿಗೆ ಕೊರೋನಾ ವೈರಸ್ ಲಗ್ಗೆ ಇಟ್ಟಿದೆ. ಕೊರೋನಾ ಸೋಂಕಿಗೆ ಒಳಗಾದವರ ಸಂಖ್ಯೆ 1,00,000 ದಾಟಿದೆ. ಸಾವನ್ನಪ್ಪಿದವರ ಸಂಖ್ಯೆ 3,400 ಹೆಚ್ಚು ಜನ ಸಾವನ್ನಪ್ಪಿರುವಂಥದ್ದು. ಯುರೋಪ್ ಖಂಡದ ಇಟಲಿ ದೇಶದಲ್ಲಿ ಹೆಚ್ಚು ಕಡಿಮೆ 150 ಮಂದಿ ಕೊರೋನಾಗೆ ಬಲಿಯಾಗಿದ್ದಾರೆ. ಬಹಳ ಕಟ್ಟುನಿಟ್ಟಿನ ಕ್ರಮಗಳನ್ನು ಅನುಸರಿಸುವಂತಹ ಸಿಂಗಾಪುರದಲ್ಲಿ ನಿನ್ನೆ 13 ಮಂದಿಗೆ ಸೋಂಕು ತಗುಲಿರುವುದು ಆತಂಕವನ್ನು ಸೃಷ್ಟಿಸಿದೆ. ಚೀನಾದಲ್ಲಿ ಬಹುತೇಕ ಉದ್ಯಮ ಸ್ಥಗಿತಗೊಂಡಿದೆ. ಅನೇಕ ಫ್ಯಾಕ್ಟರಿ, ಮಾಲ್ ಇತ್ಯಾದಿಗಳು ಬಂದ್ ಆಗಿವೆ. ಶಾಲಾ ಕಾಲೇಜುಗಳಿಗೆ ರಜೆಯನ್ನು ನೀಡಲಾಗಿದೆ. ಅನೇಕ ಕಂಪನಿಗಳು ತಮ್ಮ ಉದ್ಯೋಗಿಗಳಿಗೆ ವರ್ಕ್ ಫ್ರಮ್ ಹೋಮ್ ಅವಕಾಶವನ್ನು ಕೊಟ್ಟಿದ್ದಾರೆ. ವಿಶ್ವದ ಅನೇಕ ರಾಷ್ಟ್ರಗಳಲ್ಲೂ ಇದೇ ಪರಿಸ್ಥಿತಿ ಇದೆ. ಕೆಲವೆಡೆ ಜನರು ಮಾಸ್ಕ್ ಹಾಕಿಕೊಳ್ಳುವುದು, ಸ್ವಚ್ಛತಾ ಇತ್ಯಾದಿ ಮುನ್ನೆಚ್ಚರಿಕಾ ಕ್ರಮಗಳನ್ನು ಅನುಸರಿಸ್ತಾ ಇದ್ದಾರೆ. ಇನ್ನೂ ಕೆಲವೆಡೆ ಜನರಲ್ಲಿ ಜಾಗೃತಿಯ ಕೊರತೆ ಇದೆ. ಹೀಗಾಗಿ ಬಹಳ ವೇಗವಾಗಿ ಈ ನೂತನ ವೈರಸ್ ಹರಡುವಂತಹ ಸಾಧ್ಯತೆ ಇದೆ. ಇದುವರೆಗೂ ರಾಜ್ಯದಲ್ಲಿ ಒಂದೇ ಒಂದು ಕೊರೋನಾ ವೈರಸ್ ಪತ್ತೆ ಆಗಿಲ್ಲ. ಮಾಸ್ಕ್ಗಳನ್ನು ಹಾಕಿಕೊಳ್ಳುವಂತಹ ರೋಗದ ಲಕ್ಷಣ ಇರುವಂಥವರು, ಅಂದರೆ ಮಾಸ್ಕನ್ನು ಹಾಕಿಕೊಳ್ಳೋಕೆ ಬೇಕು ಅಂತ ಈಗ ಸಾಕಷ್ಟು ಬೇಡಿಕೆ ಇರುವಂಥ ಹಿನ್ನೆಲೆಯಲ್ಲಿ ಸರ್ಕಾರದ ಎಲ್ಲ ಆಸ್ಪತ್ರೆಯಲ್ಲಿ ಮಾಸ್ಕ್ ಲಭ್ಯವಿದೆ ಅಂತ ವೈದ್ಯಕೀಯ ಶಿಕ್ಷಣ ಸಚಿವ ಡಾಕ್ಟರ್ ಕೆ ಸುಧಾಕರ್ ಹೇಳಿದರು. ಮಂಡ್ಯ ಮಿಮ್ಸ್ಗೆ ಭೇಟಿಯನ್ನು ನೀಡಿ ಮಾಧ್ಯಮಗಳ ಜೊತೆ ಮಾತನಾಡಿದಂಥ ಅವರು, ಸರ್ಜಿಕಲ್ ಮಾಸ್ಕ್ನ ಜ್ವರ, ಕೆಮ್ಮು, ನೆಗಡಿ ಇರುವಂಥವರು ಹಾಕಿಕೊಳ್ಬೇಕು. CM ಬಜೆಟ್ ಬಗ್ಗೆ 17 ಜನ ಹೊಸ ಮಂತ್ರಿಗಳನ್ನು ಕೇಳಿ ಅಂತ ಕುಮಾರಸ್ವಾಮಿ ಹೇಳಿಕೆಯ ವಿಚಾರವಾಗಿ ಪ್ರತಿಕ್ರಿಯೆಯನ್ನು ನೀಡಿದಂಥ ಅವರು, ಯಾವ ರೀತಿ ಹೇಳಿದ್ದಾರೆ ಅಂತ ನನಗೆ ಗೊತ್ತಿಲ್ಲ. ಆರ್ಥಿಕ ಇತಿಮಿತಿಯಲ್ಲಿ ಯಡಿಯೂರಪ್ಪನವರು ಕೃಷಿಗೆ ಹೆಚ್ಚು ಒತ್ತನ್ನು ಕೊಟ್ಟಿದ್ದಾರೆ. ಸಾಮಾಜಿಕ ನ್ಯಾಯಕ್ಕೆ, ಮಕ್ಕಳು ಮತ್ತು ಮಹಿಳೆಯರ ವಿಭಾಗ, ಮೂಲಭೂತ ಸೌಕರ್ಯ ಮತ್ತು ಉದ್ಯೋಗ ಸೃಷ್ಟಿಗೆ ಹೆಚ್ಚು ಒತ್ತನ್ನು ಕೊಟ್ಟಿದ್ದಾರೆ ಅಂತ ಹೇಳಿದರು. ಬೆಂಗಳೂರಿನಲ್ಲಿ RSS ಮೇಲೆ ದಾಳಿಗೆ ಸಂಚು ನಡೆದಿತ್ತ ಅನ್ನೋ ಅನುಮಾನ ಈಗ ಬಂದಿದೆ. ಮೋಹನ್ ಭಾಗವತ್ ಗುರಿಯಾಗಿಸಿ ಈ ಒಂದು ಸಂಚನ್ನು ನಡೆಸಲಾಗಿದೆಯಂತೆ. ನಿನ್ನೆ RSS ಮುಖಂಡ ಮೋಹನ್ ಭಾಗವತ್ ಬಸವನಗುಡಿ ನ್ಯಾಷನಲ್ ಕಾಲೇಜು ಮೈದಾನದಲ್ಲಿ ನಡೆದಿದ್ದಂಥ RSS ಕಾರ್ಯಕರ್ತರ ಸಮಾವೇಶದಲ್ಲಿ ಭಾಗಿಯಾಗಿದ್ದರು. ಈ ವೇಳೆ ದಾಳಿ ನಡೆಸುವಂಥ ಬಗ್ಗೆ ಗ್ಲೋಬಲ್ ಟೆರರಿಸ್ಟ್ ಗ್ರೂಪ್ನಲ್ಲಿ ಚರ್ಚೆ ನಡೆದಿತ್ತು ಅಂತ ತಿಳಿದುಬಂದಿದೆ. ಈ ಬಗ್ಗೆ ಕೇಂದ್ರ ಗುಪ್ತಚರ ಇಲಾಖೆಯಿಂದ ISDಗೆ ಮಾಹಿತಿ ರವಾನೆಯಾಗಿತ್ತು. ಈ ಹಿನ್ನೆಲೆಯಲ್ಲಿ ಕಾರ್ಯಕ್ರಮಕ್ಕೆ ಪೊಲೀಸರಿಂದ ಹೆಚ್ಚುವರಿ ಭದ್ರತೆಯನ್ನು ಕೊಡಲಾಗಿತ್ತು. ನಗರದೆಲ್ಲೆಡೆ ISD ಪೊಲೀಸರು ಹದ್ದಿನ ಕಣ್ಣಿಟ್ಟಿದ್ರು. DJ ಹಳ್ಳಿ, KG ಹಳ್ಳಿ, ಶಿವಾಜಿನಗರ, ಫ್ರೇಸರ್ ಟೌನ್, ಚಾಮರಾಜಪೇಟೆ ಸೇರಿದಂತೆ ಪ್ರಮುಖ 10 ಜಾಗಗಳಲ್ಲಿ ಪೊಲೀಸರು IB ಸೂಚನೆ ಮೇರೆಗೆ ಕಟ್ಟೆಚ್ಚರವನ್ನು ವಹಿಸಿದರು.
ಎರಡು ದಿನಗಳ ಬ್ರೇಕ್ನ ನಂತರ ಇವತ್ತು ಮತ್ತೆ ವಿಧಾನಮಂಡಲದ ಅಧಿವೇಶನ ನಡೆಯುತ್ತೆ. ಇಂದು ಸಹ ಸಂವಿಧಾನದ ಮೇಲಿನ ಚರ್ಚೆ ನಡೆಯಲಿದೆ. ಆದರೆ ಶಾದಿ ಭಾಗ್ಯಕ್ಕೆ ಬ್ರೇಕ್ ಹಾಕಿರುವಂತಹ ಬಿಎಸ್ವೈ ಸರ್ಕಾರದ ವಿರುದ್ಧ ಇಂದು ಸದನದಲ್ಲಿ ಧ್ವನಿಯನ್ನ ಎತ್ತಲಿಕ್ಕೆ ವಿಪಕ್ಷ ಕಾಂಗ್ರೆಸ್ ಸಜ್ಜಾಗಿದೆ. ಕಲಾಪ ಆರಂಭಕ್ಕೂ ಮುನ್ನ ಕಾಂಗ್ರೆಸ್ ಪಕ್ಷದ ಶಾಸಕಾಂಗ ಸಭೆ ನಡೆಯಲಿದ್ದು ಅದರಲ್ಲಿ ಚರ್ಚೆಯನ್ನು ಮಾಡಿ ನಿರ್ಧಾರವನ್ನು ಮಾಡಿದ್ದಾರೆ. ಸಂವಿಧಾನದ ಚರ್ಚೆಗೂ ಮುನ್ನ ಕಾಂಗ್ರೆಸ್ ಶಾದಿ ಭಾಗ್ಯ ವಿಚಾರವನ್ನು ಪ್ರಸ್ತಾಪ ಮಾಡುವಂತಹ ಸಾಧ್ಯತೆ ಇದೆ. ಇನ್ನು ವಿಪಕ್ಷ ವಿಷಯ ಪ್ರಸ್ತಾಪ ಮಾಡಿದರೆ ಶಾದಿ ಭಾಗ್ಯ ವಿಚಾರದಲ್ಲಿ ಕೌಂಟರ್ ಕೊಡೋಕ್ಕೂ ಕೂಡ ಬಿಜೆಪಿ ಪ್ಲಾನ್ ಅನ್ನು ಮಾಡಿದೆ. ಶಾದಿ ಭಾಗ್ಯ ಕೇವಲ ಒಂದು ಕೋಮಿಗೆ ಒಂದು ಧರ್ಮಕ್ಕೆ ಸೀಮಿತವಾಗಿತ್ತು, ಅದನ್ನು ಎಲ್ಲ ಕೋಮಿನ ಜನರಿಗೂ ತಲುಪಿಸುವಂತಹ ಚಿಂತನೆ ಬಿಜೆಪಿ ಸರ್ಕಾರದ್ದು. ಈ ಬಗ್ಗೆ ಸರ್ಕಾರದ ಮಟ್ಟದಲ್ಲಿ ಚರ್ಚಿಸಿ ಅಂತಿಮ ತೀರ್ಮಾನ ಕೈಗೊಳ್ಳುವ ಬಗ್ಗೆ ಸದನಕ್ಕೆ ಸ್ಪಷ್ಟಪಡಿಸುವಂತಹ ಸಾಧ್ಯತೆ ಇದೆ. ಶಾದಿ ಭಾಗ್ಯಕ್ಕೆ ಬಿಜೆಪಿ ಸರ್ಕಾರ ಬ್ರೇಕ್ ಹಾಕಿದ್ದಕ್ಕೆ ಕಾಂಗ್ರೆಸ್ ನಾಯಕರು ಕಿಡಿಕಾರಿದ್ದಾರೆ. ಈ ಬಗ್ಗೆ ಮಾತನಾಡಿದಂತ ಸಿದ್ದರಾಮಯ್ಯ, ಬಿಜೆಪಿ ಸರ್ಕಾರ ಸಂವಿಧಾನ ವಿರೋಧಿಯಾಗಿದೆ, ಅಲ್ಪಸಂಖ್ಯಾತರ ವಿರೋಧಿಗಳು ಅಂತ ಸಾಬೀತಾಗಿದೆ ಅಂತ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಸಬ್ಕಾ ಸಾಥ್ ಸಬ್ಕಾ ವಿಕಾಸಿ ಅಂದ್ರೆ ಒಂದು ಧರ್ಮದವರನ್ನ ಹೊರಗೆ ಇಡುವುದು ಎಂದರ್ಥವ ಅಂತ ಪ್ರಶ್ನೆ ಮಾಡಿದ್ದಾರೆ. ಇನ್ನು ಇದೇ ವಿಚಾರವಾಗಿ ಮಂಗಳೂರಿನಲ್ಲಿ ಖಾದರ್ ಸಹ ಕಿಡಿಕಾರಿದ್ದಾರೆ. ಶಾದಿ ಭಾಗ್ಯ ಯೋಜನೆಗೆ ಸರ್ಕಾರ ಬಜೆಟ್ನಲ್ಲಿ ಅನುದಾನವನ್ನು ಮೀಸಲಿಟ್ಟಿಲ್ಲ, ಬಡವರ ಯೋಜನೆಗಳನ್ನು ಸ್ಟಾಪ್ ಮಾಡಲಾಗಿದೆ, ಶಾದಿ ಭಾಗ್ಯ ಯೋಜನೆಯ ಹಿಂದಿನ ಅರ್ಜಿಗಳ ವಿಲೇವಾರಿನೇ ಆಗಿಲ್ಲ ಅಂತ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಶಾದಿ ಭಾಗ್ಯ ರದ್ದು ಮಾಡೋದ್ರ ಮೂಲಕ ಅವರು ಅಲ್ಪಸಂಖ್ಯಾತರ ವಿರೋಧಿಗಳು ಅಂತಕ್ಕಂಥದ್ದನ್ನ ಸಾಬೀತು ಮಾಡಿದ್ದಾರೆ. ಹೇಳೋದೊಂದು ಮಾಡೋದೊಂದು, ಅವರು ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅಂತಂದ್ರೆ ಕುಸುಮಾನರು ಹೊರಗಿಡೋದು ಅಂತ ಅಲ್ಲ. ಹಣಕಾಸಿನ ವ್ಯವಸ್ಥೆಯಲ್ಲಿ ಸರ್ಕಾರ ವಿಫಲವಾಗಿದೆ, ಬಡವರ ಕಾರ್ಯಕ್ರಮಗಳೆಲ್ಲ ರದ್ದುಪಡಿಸ್ತಾರೆ. ಇದು ಒಂದು ವರ್ಗಕ್ಕೆ ಒಂದು ಸಮುದಾಯಕ್ಕೆ ಇದು ಇನ್ನೊಬ್ಬ. ಮಾಜಿ ಕೇಂದ್ರ ಕಾನೂನು ಸಚಿವ ಹಾಗೂ ಕರ್ನಾಟಕದ ಮಾಜಿ ರಾಜ್ಯಪಾಲ ಕಾಂಗ್ರೆಸ್ನ ಧುರೀಣ ಹಂಸರಾಜ್ ಭಾರದ್ವಾಜ್ ನಿಧನರಾಗಿದ್ದಾರೆ. ಬಹುದಿನಗಳಿಂದ ಅನಾರೋಗ್ಯಕ್ಕೆ ತುತ್ತಾಗಿ ಚಿಕಿತ್ಸೆಯನ್ನು ಪಡಿತಾ ಇದ್ದಂಥ ಅವರು ಚಿಕಿತ್ಸೆ ಫಲಕಾರಿಯಾಗಿದ ಮೃತಪಟ್ಟಿದ್ದಾರೆ. ದೆಹಲಿಯ ನಿಗಮ್ ಬೋಧ್ ಘಾಟ್ನಲ್ಲಿ ಇಂದು ಅಂತ್ಯಕ್ರಿಯೆ ನಡೆಸಲಾಗುವುದು ಅಂತ ಭಾರದ್ವಾಜ್ ಅವರ ಕುಟುಂಬ ವರ್ಗ ತಿಳಿಸಿದೆ. ಲಕ್ಷಾಂತರ ಭಕ್ತರನ್ನಾಗಲಿ ಲಿಂಗೈಕ್ಯರಾಗಿರುವಂತಹ ಮಾತೆ ಮಾಣಿಕೇಶ್ವರಿ ಅಂತ್ಯಕ್ರಿಯೆಗೆ ಸಕಲ ಸಿದ್ಧತೆ ನಡೀತಾ ಇದೆ. ಸೇಡಂ ತಾಲೂಕಿನ ಯಾನಗುಂದಿಯಲ್ಲಿ ತಪಸ್ಸುಗೈದಂತಹ ಸ್ಥಳದಲ್ಲಿ ಮಾತೆ ಮಾಣಿಕೇಶ್ವರಿ ಅಂತ್ಯಕ್ರಿಯೆ ಇಂದು ನೆರವೇರಲಿದೆ. ವೀರಶೈವ ಧರ್ಮದ ವಿಧಿವಿಧಾನಗಳ ಅನ್ವಯ ಅಂತಿಮ ಸಂಸ್ಕಾರವನ್ನು ನಡೆಸಲಾಗುತ್ತೆ. ಮಾಣಿಕೇಶ್ವರಿ ಅವರು ಕಾಶಿಯಿಂದ ತಂದು ಪ್ರತಿಷ್ಠಾಪಿಸಿರುವಂತಹ ಲಿಂಗದ ಸ್ಥಳದ ಪಕ್ಕದಲ್ಲಿಯೇ ಮಾತೆ ಮಾಣಿಕೇಶ್ವರಿ ಅಂತ್ಯಕ್ರಿಯೆ ನೆರವೇರಲಿದೆ. ಮಾತೆ ಮಾಣಿಕೇಶ್ವರಿ ಅವರ ಇಚ್ಛೆಯಂತೆ ಅವರು ತಪಸ್ಸು ಮಾಡ್ತಾ ಇದ್ದಂಥ ಸ್ಥಳದಲ್ಲಿ ಅವರ ಸಮಾಧಿ ಮಾಡಲಾಗ್ತಾ ಇದೆ. ಮಾತೆ ಮಾಣಿಕೇಶ್ವರಿ ಅವರು ಹಲವು ವರ್ಷಗಳ ಹಿಂದೆನೆ ಜೀವ ಸಮಾಧಿ ಆಗಬೇಕು ಅಂತ ನಿರ್ಧಾರ ಮಾಡಿದರು. ತಾವು ತಪಸ್ಸು ಮಾಡ್ತಾ ಇದ್ದಂಥ ಧ್ಯಾನ ಕೂರ್ತಾ ಇದ್ದಂಥ ಸ್ಥಳದಲ್ಲಿಯೇ ಜೀವಂತ ಸಮಾಧಿಯಾಗಲಿಕ್ಕೆ ಹೆಚ್ಚು ಅಂದರೆ ಬಯಸಿದಂಥ ಸಂದರ್ಭದಲ್ಲಿ ಭಕ್ತರು ಅದಕ್ಕೆ ವಿರೋಧವನ್ನು ವ್ಯಕ್ತಪಡಿಸಿದ್ರು. ಇದೀಗ ಅದೇ ಸ್ಥಳದಲ್ಲಿ ಮಾತೆ ಮಾಣಿಕೇಶ್ವರಿ ಅಂತ್ಯಕ್ರಿಯೆಗೆ ವ್ಯವಸ್ಥೆಯನ್ನು ಮಾಡಿಕೊಳ್ಳಲಾಗಿದೆ. ಮಾಣಿಕೇಶ್ವರಿ ಮಠದಲ್ಲಿರುವಂಥ ಮಹಾಮಂಟಪದ ಕೆಳಗಿರುವಂಥ ಗುಹೆಯಲ್ಲಿ ಮಧ್ಯಾಹ್ನ 3 ಗಂಟೆಗೆ ಅಂತ್ಯಕ್ರಿಯೆ ನೆರವೇರಿಸಲಾಗ್ತದೆ. ಕೋಟಿಲಿಂಗ ಆಗಬೇಕು ಅನ್ನೋದು ಅಮ್ಮರ ಸಂಕಲ್ಪ. ಕೋಟಿಲಿಂಗ ಸ್ಥಾಪನೆ ಮಾಡಿ ನಾವು ಇದು ಕೋಟಿಲಿಂಗೇಶ್ವರ ಮಾಣಿಕ್ಯಗಿರಿ ಕರಿಬೇಕನ್ನೋದು ಅಮ್ಮನವರ ಉದ್ದೇಶ ಇತ್ತು. ಅದರ ಪರವಾಗಿ ಅಮ್ಮನವರು ವೀರಶೈವ ಧರ್ಮದ ಪ್ರಕಾರ ಮಹಾಸಭೆ. ಮಾಣಿಕೇಶ್ವರಿ ತಾಯಿಯ ಅಂತಿಮ ದರ್ಶನವನ್ನು ಪಡೆದಂಥ ಬಾಲ್ಕಿಯ ಬಸವಲಿಂಗ ಪಟ್ಟದೇವರು ಶತಮಾನದ ಮಹಾಯೋಗಿನಿ, ಅಪರೂಪದ ಯೋಗಿನಿ ಮಾಣಿಕೇಶ್ವರಿಯನ್ನು ಇನ್ನೊಬ್ಬರಿಗೆ ಹೋಲಿಕೆ ಮಾಡಲಿಕ್ಕೆ ಆಗೋದಿಲ್ಲ. 35 ವರ್ಷದ ಹಿಂದೆ ಯಾನಗುಂದಿ ಕ್ಷೇತ್ರದ ಸುತ್ತಲೂ ಕೂಡ ಪ್ರಾಣಿ ಹಿಂಸೆ ನಡೀತಾ ಇತ್ತು. 35 ವರ್ಷದ ಹಿಂದೆ ಚನ್ನಬಸವಲಿಂಗ ಪಟ್ಟದೇವರು ನಾನು ಬಂದಿದ್ದೆವು, ಅಂದು ಈ ಕ್ಷೇತ್ರದಲ್ಲಿ ಪ್ರಾಣಿ ಹಿಂಸೆ ನಡೀತಾ ಇತ್ತು. ಪ್ರಾಣಿ ಹಿಂಸೆ ತಡಿಲಿಕ್ಕೆ ಬಸವ ಪುರಾಣ ನಡೆಸಿದ್ರು, ನಂತರ ಪ್ರಾಣಿ ಬಲಿ ತಡಿಲಿಕ್ಕೆ ಸಾಧ್ಯವಾಯಿತು. ಅಂತಹ ಯೋಗ ಶಕ್ತಿ ಕಂಡುಕೊಂಡಿದ್ದಕ್ಕೆ ದುಃಖವಾಗ್ತಾ ಇದೆ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಹೇಳಿದರು. ಈ ಶತಮಾನದಲ್ಲಿ ಒಬ್ಬ ಮಹಾಯೋಗಿನಿ, ಅಪರೂಪದ ಮಹಾಯೋಗಿನಿ, ಅದು ಇನ್ನೊಬ್ಬರಿಗೆ ಹೋಲಿಕೆ ಮಾಡಲಿಕ್ಕಾಗಲ್ಲ. ಅವರಿಗೆ ಅವರೇ ಸಮ, ದೇವರು ಕರೆದಾಗ ಎಲ್ಲರೂ ಹೋಗಲೇಬೇಕಾಗ್ತದೆ. ಅಂಥ ಮಹಾಯೋಗಿನಿ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ನಾನು. ದೇಶದಿಂದ ಹೊರ ಹೋಗಲು ಮುಂದಾಗಿದ್ದಂಥ ಯೆಸ್ ಬ್ಯಾಂಕ್ ಸಂಸ್ಥಾಪಕನ ಮಗಳನ್ನು ವಿಮಾನ ನಿಲ್ದಾಣದಲ್ಲಿ ತಡೆಯಲಾಗಿದೆ. ಯೆಸ್ ಬ್ಯಾಂಕ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬ್ಯಾಂಕ್ನ ಸಂಸ್ಥಾಪಕ ರಾಣಾ ಕಪೂರ್ ಹಾಗೂ ಆತನ ಕುಟುಂಬದ ವಿರುದ್ಧ ದೇಶದಿಂದ ಹೊರ ಹೋಗದಂತೆ ತಡಿಲಿಕ್ಕೆ ಲುಕ್ಔಟ್ ನೋಟಿಸ್ ಜಾರಿಯಾಗಿತ್ತು. ಮುಂಬೈನಲ್ಲಿ ಇಡಿ ಅಧಿಕಾರಿಗಳು ರಾಣಾ ಕಪೂರ್ನನ್ನು ಬಂಧಿಸಿದ ಬೆನ್ನಲ್ಲೇ ಲಂಡನ್ಗೆ ಹೊರಟಿದ್ದಂಥ ರಾಣಾ ಪುತ್ರಿ ರೋಶ್ನಿ ಕಪೂರ್ನನ್ನು
ಕಳೆದ ರಾತ್ರಿ ಮುಂಬೈನ ವಿಮಾನ ನಿಲ್ದಾಣದಲ್ಲಿ ತಡೆಯಲಾಗಿದೆ. ಬ್ರಿಟಿಷ್ ಏರ್ವೇಸ್ನಲ್ಲಿ ಲಂಡನ್ಗೆ ಟಿಕೆಟ್ ಬುಕ್ ಮಾಡಿದಂಥ ರೋಶ್ನಿ ಕಪೂರ್ ವಿಮಾನ ನಿಲ್ದಾಣಕ್ಕೆ ಹೋಗಿದ್ದಾಗ ಏರ್ಪೋರ್ಟ್ನಲ್ಲಿದ್ದಂಥ ಇಮಿಗ್ರೇಷನ್ ಸಿಬ್ಬಂದಿ ಲಂಡನ್ಗೆ ಹೋಗದಂತೆ ತಡೆದಿದ್ದಾರೆ. ರಾಣಾ ಕಪೂರ್, ಆತನ ಪತ್ನಿ ಹಾಗೂ ಮೂವರು ಹೆಣ್ಮಕ್ಕಳು ದೇಶ ಬಿಟ್ಟು ಹೋಗದಂತೆ ಲುಕೌಟ್ ನೋಟಿಸನ್ನು ಜಾರಿ ಮಾಡಲಾಗಿತ್ತು. ಇಡೀ ವರ್ಷದಲ್ಲಿರುವಂತಹ ಯೆಸ್ ಬ್ಯಾಂಕ್ ಸಂಸ್ಥಾಪಕ ರಾಣಾ ಕಪೂರ್ ಪ್ರಿಯಾಂಕಾ ಗಾಂಧಿ ಬಳಿ 2 ಕೋಟಿ ರೂಪಾಯಿ ಕೊಟ್ಟು ಕಲಾಕೃತಿಯನ್ನು ಖರೀದಿ ಮಾಡಿದರಂತೆ. ಇಡೀ ತನಿಖೆ ವೇಳೆ ಸ್ಫೋಟಕ ಸತ್ಯ ಬಯಲಾಗಿದ್ದು ಎಂಎಫ್ ಹುಸೇನ್ ಬರೆದಿರುವಂತಹ ರಾಜೀವ್ ಗಾಂಧಿ ಅವರ ಕಲಾಕೃತಿಯನ್ನು 2 ಕೋಟಿಗೂ ಖರೀದಿ ಮಾಡಿದ್ದಾಗಿ ಇಡಿ ಅಧಿಕಾರಿಗಳ ಬಳಿ ರಾಣಾ ಕಪೂರ್ ಹೇಳಿಕೆಯನ್ನು ನೀಡಿದ್ದಾರಂತೆ. ಕಳೆದ 1 ವಾರದ ಹಿಂದೆ ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನ ವ್ಯಾಪ್ತಿಯ ರಾಗಿಹಳ್ಳಿ ರೇಂಜ್ನಲ್ಲಿ ಒಂಟಿಯಾಗಿ ಕಾಣಿಸಿಕೊಂಡಿತ್ತು ಆನೆ ಮರಿ. ಆಹಾರವಿಲ್ಲದೆ ನಿತ್ರಾಣಗೊಂಡಿದ್ದಂಥ ಮರಿಗೆ ಬನ್ನೇರುಘಟ್ಟ ಜೈವಿಕ ಉದ್ಯಾನವನದ ವೈದ್ಯರು ಹಾರೈಕೆಯನ್ನು ಮಾಡಿದರು. ಬಳಿಕ ಅರಣ್ಯ ಸಚಿವರ ನೇತೃತ್ವದಲ್ಲಿ ಮರಳಿ ತಾಯಿ ಮಡಿಲಿಗೆ ಸೇರಿಸಲಿಕ್ಕೆ ಪ್ರಯತ್ನಿಸಲಾಗಿತ್ತು. ಈ ವೇಳೆ ಸಚಿವರ ಜೊತೆ ಆಗಮಿಸಿದಂಥ ಪ್ರಾಣಿಪ್ರಿಯ ದಿನೇಶ ಪುಟಾಣಿ ಆನೆ ಮರಿಯನ್ನು ಕಂಡಾಗ ಒಂದು ಕ್ಷಣ ತನ್ನ ಸ್ವಂತ ಮಗುವಿನಂತೆ ಭಾಸವಾಗಿತ್ತು. ಆ ಕ್ಷಣ ತನ್ನ ಜೀವಿತ ಅವಧಿ ಇರುವವರೆಗೂ ಮಗಳ ರೀತಿಯಲ್ಲಿ ಸಲಹಲು ತೀರ್ಮಾನಿಸಿದ್ದಾರೆ. ತನ್ನ 2 ಗಂಡು ಮಕ್ಕಳ ಜೊತೆ ಮತ್ತೊಬ್ಬ ಮಗಳು ಅಂತ ಆನೆ ಮರಿಯನ್ನು ದತ್ತು ತೆಗೆದುಕೊಂಡು ಸಾಕಲು ಮುಂದಾಗಿದ್ದಾರೆ. ಆ ದಿವಸ ಎದ್ದೊಳ್ಳಿಕೆ ಆಗ್ತಾ ಇಲ್ಲ. ಶಿ ವಾಸಂಟ್ ಏಬಲ್ ಟು ಗೆಟ್ ಅಪ್, ಬಟ್ ನೌ ಶಿ ಇಸ್ ರನ್ನಿಂಗ್ ಅರೌಂಡ್, ಶಿ ಇಸ್ ಟ್ರಾಯಿಂಗ್ ಟು ಕ್ಲೈಂಬ್ ದ ಸ್ಟೇರ್ಸ್. ಸೊ ದಟ್ ಶೋಸ್ ನೋ ಶಿ ಇಸ್ ವೆರಿ ಹ್ಯಾಪಿ ಅಂಡ್ ಶಿ ಇಸ್ ಗೇನ್ ಅ ಲಾಟ್ ಆಫ್ ಇಟ್. ರಾಮನಗರ ಹಾರೋಹಳ್ಳಿ ಪೊಲೀಸರ ಜಂಟಿ ಕಾರ್ಯಾಚರಣೆಯನ್ನು ನಡೆಸಿ ನಕಲಿ ಎಟಿಎಂ ದಂಧೆಕೋರರನ್ನು ಬಲೆಗೆ ಕೆಡವಿದ್ದಾರೆ. ನೈಜೀರಿಯಾ ದೇಶದ 2 ಹಾಗೂ ಪುಣೆಯ ಓರ್ವ ವ್ಯಕ್ತಿಯ ಬಂಧನವಾಗಿದ್ದು ಸ್ಕಿಮ್ಮಿಂಗ್ ಮಿಷಿನ್ ಮೂಲಕ ಎಟಿಎಂ ಮಾಹಿತಿಯನ್ನು ಕದಿತಾ ಇದ್ದಂಥ ಕದೀಮರನ್ನು ಪೊಲೀಸರು ಬಲೆಗೆ ಕೆಡವಿದ್ದಾರೆ. ಕನಕಪುರದ ಬೂದಿಗುಪ್ಪೆ ಗ್ರಾಮದ ಗೀತಾ ಶಿವಲಿಂಗಯ್ಯ ಎಂಬುವವರ ಎಟಿಎಂ ಮಾಹಿತಿಯನ್ನು ಕದ್ದಿದ್ದಂಥ ಕದೀಮರು ಬಳಿಕ ನಕಲಿ ಎಟಿಎಂ ತಯಾರಿಸಿ 49,000 ಹಣವನ್ನು ಡ್ರಾ ಮಾಡಿದರು. ರಾಮನಗರದ ಸಿಇಎನ್ ಪೊಲೀಸ್ ಠಾಣೆಯ 44 ಪ್ರಕರಣಗಳು, ಬೆಂಗಳೂರು ನಗರ ಸೈಬರ್ ಠಾಣೆಯ 6 ಪ್ರಕರಣ, ಚಿತ್ರದುರ್ಗ ಸೈಬರ್ ಠಾಣೆಯ 4 ಪ್ರಕರಣ ಪತ್ತೆಯಾಗಿದ್ದು ಬಂಧಿತರಿಂದ 4 ಪಾಸ್ಪೋರ್ಟ್, 67,000 ನಗದು, 9 ಲ್ಯಾಪ್ಟಾಪ್, 9 ಮೊಬೈಲ್, 1 ಟ್ಯಾಬ್, 4 ಚಾಕು, 44 ATM ಕಾರ್ಡ್ಗಳು, 11 ಖಾಲಿ ATM ಕಾರ್ಡ್ಗಳು, ಸ್ಕಿಮ್ಮಿಂಗ್ ಸಾಧನಗಳು ವಶಪಡಿಸಿಕೊಳ್ಳಲಾಗಿದೆ. ವಿಜಯಪುರದಲ್ಲಿ ಹಳೆಯ ವೈಷಮ್ಯಕ್ಕೆ ವ್ಯಕ್ತಿಯೊಬ್ಬನನ್ನು ಮಾರಕಾಸ್ತ್ರಗಳಿಂದ ಕೊಚ್ಚಿ ಕೊಲೆ ಮಾಡಲಾಗಿದೆ. ಇಂಡಿ ಪಟ್ಟಣದ ಕೆಸರಾಳ ತಾಂಡದಲ್ಲಿ ಘಟನೆ ನಡೆದಿದ್ದು ಕೆಸರಾಳ ತಾಂಡದ ನಿವಾಸಿ ಮಲ್ಲು ರಾಠೋಡ ಕೊಲೆಯಾದಂಥ ದುರ್ದೈವಿ. 4 ಜನ ಸೇರಿಕೊಂಡು ಕೊಲೆ ಮಾಡಿ ಪರಾರಿಯಾಗಿದ್ದು ವಿಜಯಪುರದ ಇಂಡಿ ನಗರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ. ಈ ಸಂಬಂಧ ಪೊಲೀಸರು ಪ್ರಕರಣವನ್ನು ದಾಖಲಿಸಿಕೊಂಡು ತನಿಖೆಯನ್ನು ಮುಂದುವರೆಸಿದ್ದಾರೆ. ಮಹದಾಯಿ ಹೋರಾಟಗಾರರು ಕೊನೆಗೂ ನಿಟ್ಟುಸಿರನ್ನು ಬಿಟ್ಟಿದ್ದಾರೆ. ಈ ಹೋರಾಟದಲ್ಲಿ ಬಿಜೆಪಿ ನಾಯಕರನ್ನು ಪ್ರತಿ ಬಾರಿ ತರಾಟೆಗೆ ತೆಗೆದುಕೊಳ್ತಾ ಇದ್ದಂಥ ಹೋರಾಟಗಾರರು ಬಿಜೆಪಿ ನಾಯಕರನ್ನು ವೇದಿಕೆಯನ್ನು ಹತ್ತಲಿಕ್ಕೆ ಬಿಡ್ತಾ ಇರಲಿಲ್ಲ. ಆದರೆ ಇದೀಗ ಈ ಹೋರಾಟಗಾರರೆಲ್ಲ ಬಿಜೆಪಿ ನಾಯಕರಿಗೆ ವೇದಿಕೆ ಮೇಲೆ ಸನ್ಮಾನಿಸಿದ್ದಾರೆ. ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ, ಸಚಿವ ಜಗದೀಶ್ ಶೆಟ್ಟರ್, ನವಲಗುಂದ ಶಾಸಕ ಶಂಕರ್ ಪಾಟೀಲ, ಮುನೇನಕೊಪ್ಪ ಈ ರೈತ ಭವನಕ್ಕೆ ಭೇಟಿಯನ್ನು ನೀಡಿ ರೈತರೊಂದಿಗೆ ಸಮಾಲೋಚನೆಯನ್ನು ನಡೆಸಿದರು. ಈ ಸಂದರ್ಭದಲ್ಲಿ ರೈತ ನಾಯಕರು ಶಾಸಕ ಸಚಿವರುಗಳನ್ನು ಸನ್ಮಾನಿಸಿ ಗೌರವಿಸಿ ಪಟಾಕಿಯನ್ನು ಸಿಡಿಸಿದರು. ಇದೇ ಸಂದರ್ಭದಲ್ಲಿ ಮಾತನಾಡಿದಂಥ ಜಗದೀಶ್ ಶೆಟ್ಟರ್, ಮಹದಾಯಿ ಯೋಜನೆ ನೀರು ರೈತರಿಗೆ ತಲುಪುತ್ತೆ, ರಾಜ್ಯ ಹಾಗೂ ಕೇಂದ್ರ ಸರ್ಕಾರ ರೈತರ ಪರವಾಗಿ ಇರುತ್ತೆ ಅಂತ ಹೇಳಿದರು. ₹500 ಕೋಟಿ ಇಡುವ ಮುಖಾಂತರ ಇನ್ನೂ ಹೆಚ್ಚುವರಿ ಹಣ ಖರ್ಚು ಬಂದರೂ ಸಹಿತಕ್ಕೆ ಇವತ್ತು ಒಂದು ಪ್ರೊವಿಷನ್ ಮಾಡಿದ ಮೇಲೆ ಅದು ಖರ್ಚನ್ನು ಮಾಡಲಿಕ್ಕೂ ಅನುಮತಿ ಸಿಕ್ಕಂಗೆ ಆ ಹಿನ್ನೆಲೆಯಲ್ಲಿ ಆದಷ್ಟು ಬೇಗನೆ ಈ ಪ್ರೊಸೆಸ್ಗಳನ್ನು ನಾವು ಮಾಡ್ತೀವಿ. ನಾಡಿನಾದ್ಯಂತ ಹೋಳಿ ಹಬ್ಬದ ಸಂಭ್ರಮ. ಈ ಮಧ್ಯೆ ಮುಳುಗಡೆ, ನಗರಿ, ಬಾಗಲಕೋಟೆಯಲ್ಲಿ ಹಲಗೆ ಗ್ರಾಮ ಮೇಳಕ್ಕೆ ಚಾಲನೆಯನ್ನು ನೀಡುವಂಥ ಮೂಲಕ 4 ದಿನಗಳ ಹೋಳಿ ಉತ್ಸವಕ್ಕೆ ಅಧಿಕೃತ ಚಾಲನೆಯನ್ನು ನೀಡಲಾಯಿತು. ನಗರದ ವಲ್ಲಭಬಾಯಿ ವೃತ್ತದಲ್ಲಿ ಹೋಳಿ ಆಚರಣೆ ಸಮಿತಿ ಹಮ್ಮಿಕೊಂಡಿದ್ದಂಥ ಹೋಳಿ ಉತ್ಸವ ಕಾರ್ಯಕ್ರಮದಲ್ಲಿ ನಗರದ ಹಿರಿಯ ಮುಖಂಡರು ಹಲಗೆ ಮತ್ತು ಮಜಲಿನ ನಾದಕ್ಕೆ ಹೆಜ್ಜೆ ಹಾಕುವ ಮೂಲಕ ಗಮನವನ್ನು ಸೆಳೆದರು. ಇನ್ನು ಇದೇ ವೇಳೆ ಹಿರಿಯರು ಹೋಳಿ ಪದ ಹಾಡಿ ರಂಜಿಸಿದರು. ಸಂಚಾರಿ ಪೊಲೀಸ್ IS ಮಾಂಚಾಳ ವೇದಿಕೆಯಲ್ಲಿ ಸಾಂಪ್ರದಾಯಿಕ ಹೋಳಿ ಹಾಡುಗಳನ್ನು ಆಡುವ ಮೂಲಕ ನೆರೆದವರ ಮನವನ್ನು ಸೆಳೆದರು. ಇನ್ನು ಇಂದು ಎಲ್ಲೆಡೆ ಕಾಮದಹನ ನಡೆಯಲಿದ್ದು 3 ದಿನಗಳ ಕಾಲ ನಿರಂತರ ಬಣ್ಣದೋಕುಳಿ ನಡೆಯಲಿದೆ.
ದೇಶದಾದ್ಯಂತ ಕೊರೋನಾ ವೈರಸ್ ಭೀತಿ ಹಿನ್ನೆಲೆಯಲ್ಲಿ ಮಾಸ್ಕ್ಗಳಿಗೆ ಎಲ್ಲಿಲ್ಲದ ಬೇಡಿಕೆ ಶುರುವಾಗಿದೆ. ಹೀಗಾಗಿ ದೆಹಲಿಯ ಗುರುದ್ವಾರದಲ್ಲಿ ಭಕ್ತರಿಗೆ ಉಚಿತವಾಗಿ ಮಾಸ್ಕ್ ಅನ್ನು ವಿತರಿಸಲಾಯಿತು. ಈ ಮೂಲಕ ಜಾಗೃತಿ ಮೂಡಿಸಿದಂತ ಗುರುದ್ವಾರ ಆಡಳಿತ ಮಂಡಳಿ ಸದಸ್ಯರು ಶುಚಿತ್ವಕ್ಕೆ ಹೆಚ್ಚು ಮಹತ್ವವನ್ನು ಕೊಡುವಂತೆ ಕರೆಯನ್ನು ನೀಡಿದರು. ಅಲ್ಲದೆ ಅನಾರೋಗ್ಯ ಪೀಡಿತರಿಂದ ದೂರ ಇರುವಂತೆ ಸಲಹೆಯನ್ನು ಕೂಡ ನೀಡಿದರು. ಉತ್ತರ ಭಾರತದಲ್ಲಿ ಆಗಲೇ ಹೋಳಿ ಸಂಭ್ರಮ ಮನೆ ಮಾಡಿದೆ. ಅಸಾನ್ಸೋಲ್ ಪ್ರದೇಶದಲ್ಲಿ ಹೋಳಿ ಹಬ್ಬ ಆಚರಿಸಿದಂತ ಯುವ ಸಮುದಾಯ ಮೆರವಣಿಗೆ ಮೂಲಕ ಹೋಳಿ ಹಬ್ಬ ಆಚರಣೆಯನ್ನು ಮಾಡಿದ್ರು. ಬಳಿಕ ಕೋಲಾಟ ಆಡುವ ಸಂಭ್ರಮವನ್ನು ಇನ್ನಷ್ಟು ಹೆಚ್ಚಿಸಿದರು. 30:30 ಮತ್ತೊಮ್ಮೆ ಸ್ವಾಗತ. ಉಳಿದ ಸುದ್ದಿಗಳನ್ನು ನೋಡೋಣ. ವಿವಾದಿತ ಇನಾಂ ಜಮೀನಿನಲ್ಲಿದ್ದಂತ ಅಡಕೆ ತೆಂಗಿನ ಮರಗಳನ್ನು ಗ್ರಾಮ ಲೆಕ್ಕಿಗ ಕಡಿದು ಹಾಕಿದ್ದಾರೆ. ತುಮಕೂರು ಜಿಲ್ಲೆ ಗುಬ್ಬಿ ತಾಲೂಕಿನ ತಿಪ್ಪೂರು ಗ್ರಾಮದಲ್ಲಿ ಈ ಒಂದು ಘಟನೆ ನಡೆದಿದ್ದು, ಫಸಲಿಗೆ ಬಂದಂತ 100 ಅಡಿಕೆ ಹಾಗೂ 50 ತೆಂಗಿನ ಮರಗಳನ್ನು ಕಡಿದಿದ್ದಾರೆ. ಇದು ಉಡಸಲಮ್ಮ ದೇವಸ್ಥಾನಕ್ಕೆ ಸೇರಿದಂತ ಜಾಗ. ಇನಾಂ ಆಗಿ ಸಿಕ್ಕಿದ್ದಂತ ಜಾಗದಲ್ಲಿ ಮುನಿ ಕೆಂಪಯ್ಯ ಕುಟುಂಬ ಅಡಿಕೆ ತೆಂಗಿನ ತೋಟವನ್ನು ಮಾಡಿಕೊಂಡಿದ್ರು. ಜಮೀನು ಪೂರ್ಣ ಸ್ವಾಧೀನ ಕೋರಿ ಜಿಲ್ಲಾಧಿಕಾರಿ ಕೋರ್ಟ್ನಲ್ಲಿ ಮುನಿ ಕೆಂಪಯ್ಯ ಕುಟುಂಬ ಅರ್ಜಿಯನ್ನು ಸಲ್ಲಿಸಿದ್ರು. ಆದರೆ ಗುಬ್ಬಿ ತಹಶೀಲ್ದಾರ್ ಆದೇಶವಿದೆ ಎಂದು ಗ್ರಾಮ ಲೆಕ್ಕಿಗ ಮುರಳಿ ಅನ್ನೋರು ಮರಗಳನ್ನು ಕಡಿದು ಹಾಕಿದ್ದಾರೆ. ವಿವಾದ ಕೋರ್ಟ್ನಲ್ಲಿರುವಾಗಲೇ ತೋಟವನ್ನು ನಾಶ ಮಾಡಿದ್ದಾರೆ ಅಂತ ವಿಎ ವಿರುದ್ಧ ಆಕ್ರೋಶ ವ್ಯಕ್ತವಾಗಿದೆ. ಚಿತ್ರದುರ್ಗ ಜಿಲ್ಲೆಯ ರೈತರು ಮಳೆ ಇಲ್ಲದೆ ಸತತ ಬರಗಾಲಕ್ಕೆ ಸಿಲುಕಿದ್ದಾರೆ. ಜಿಲ್ಲೆಯ ಕನಸಿನ ಭದ್ರಾ ಮೇಲ್ದಂಡೆ ಯೋಜನೆಯು ಪೂರ್ಣಗೊಂಡಿಲ್ಲ. ಇತ ರೈತರ ತೋಟಗಳಿಗೆ ನೀರಿಲ್ಲದೆ ಒಣಗ್ತಾ ಇದ್ದಾವೆ. ಇವೆಲ್ಲ ಕಷ್ಟ ತಾಳಲದೆ ರೈತರು ಕಾಲುವೆ ಮೂಲಕ ನೀರು ಹರಿಸುವಂತೆ ಒತ್ತಾಯಿಸಿ ಕಾಲ್ನಡಿಗೆ ಜಾಥವನ್ನು ಮಾಡಿದ್ದಾರೆ. ಚಳ್ಳಕೆರೆ ತಾಲೂಕಿನ ಪರಶುರಾಂಪುರ ವರೆಗೆ ವೇದಾವತಿ ನದಿ ಮೂಲಕ ನೀರು ಬಿಡಿ ಅಂತ ರೈತರು ಹೋರಾಟಕ್ಕಿಳಿದಿದ್ದಾರೆ. ಸಿಎ ವಿರೋಧಿ ಪ್ರತಿಭಟನೆಯಲ್ಲಿ ಸಕ್ರಿಯವಾಗಿ ಭಾಗಿಯಾಗಿದ್ದಂಥ ಇಬ್ಬರು ಶಂಕಿತ ಇಸ್ಲಾಮಿಕ್ ಸ್ಟೇಟ್ ಭಯೋತ್ಪಾದಕರನ್ನು ದೆಹಲಿ ಪೊಲೀಸರು ಓಖ್ಲಾದಲ್ಲಿ ಬಂಧಿಸಿದ್ದಾರೆ. ಈ ಮಧ್ಯೆ ಈ ಜೋಡಿ ದೇಶದಲ್ಲಿ ಆತ್ಮಹತ್ಯಾ ದಾಳಿಯನ್ನು ನಡೆಸಲಿಕ್ಕೆ ಯೋಜಿಸುತ್ತಿದ್ದಾರೆ ಅಂತ ಮಾಹಿತಿ ಹೊರಬಿದ್ದಿದೆ. ಶ್ರೀನಗರದ ಜಹನ್ ಜೈಬ್ ಸಾಮಿ ಮತ್ತು ಅವರ ಪತ್ನಿ ಹೀನಾ ಬಶೀರ್ ಬೀಫ್ ಬಂಧಿತರು. ದೆಹಲಿಯ ವಿಶೇಷ ಸೆಲ್ ನಲ್ಲಿ ಇವರನ್ನು ವಶಕ್ಕೆ ಪಡೆದಿದ್ದು, ಬಂಧಿತರ ಬಳಿ ಇದ್ದಂಥ ಜಿಹಾದಿ ಚಿಂತನೆಯನ್ನು ಉತ್ತೇಜಿಸುವಂಥ ಎಲೆಕ್ಟ್ರಾನಿಕ್ ಗ್ಯಾಜೆಟ್ಗಳನ್ನು ಮತ್ತು ಇತರೆ ವಸ್ತುಗಳನ್ನು ವಶಕ್ಕೆ ಪಡೆದಿದ್ದಾರೆ. ಇನ್ನು ಮುಂದೆ ಮಹಿಳೆಯರ ಸ್ಯಾನಿಟರಿ ಪ್ಯಾಡ್ ಜೊತೆ ವಿಲೇವಾರಿ ಬ್ಯಾಗ್ ನೀಡುವುದನ್ನು ಕಡ್ಡಾಯಗೊಳಿಸಿ ಕೇಂದ್ರ ಸರ್ಕಾರ ಆದೇಶವನ್ನು ಹೊರಡಿಸಿದೆ. ಈ ಬಗ್ಗೆ ಮಾಹಿತಿ ನೀಡಿದಂಥ ಕೇಂದ್ರ ಸಚಿವ ಪ್ರಕಾಶ್ ಜಾವಡೇಕರ್ ಮುಂದಿನ 2021 ಜನವರಿ 1 ಜಾರಿಗೆ ಬರಲಿದೆ ಅಂತ ತಿಳಿಸಿದರು. ಇನ್ನು ಮುಂದೆ ಸ್ಯಾನಿಟರಿ ಪ್ಯಾಡ್ ಉತ್ಪಾದಿಸುವಂಥ ಕಂಪನಿಗಳೇ ಸ್ಯಾನಿಟರಿ ಪ್ಯಾಡ್ ಜೊತೆ ಪರಿಸರ ಸ್ನೇಹಿ ವಿಲೇವಾರಿ ಬ್ಯಾಗ್ ಅನ್ನು ಕೂಡ ನೀಡಲಿವೆ. ಬೆಂಗಳೂರಿನಲ್ಲಿ ಗ್ರಾನೈಡ್ ಕತ್ತರಿಸಲಿಕ್ಕೆ ಬಳಸ್ತಾ ಇದ್ದಂಥ ಕೆಮಿಕಲ್ಸ್ ಬಿಸಿಲಿನ ತಾಪಕ್ಕೆ ಸ್ಫೋಟಗೊಂಡಿದೆ. ಅಡುಗೋಡಿಯ ಡೈರಿ ಸರ್ಕಲ್ನಲ್ಲಿ ಕಸದ ರಾಶಿ ಹಾಕುವ ಪ್ರದೇಶದಲ್ಲಿ ಈ ಒಂದು ಘಟನೆ ಸಂಭವಿಸಿದೆ. ಸ್ಫೋಟದ ತೀವ್ರತೆಗೆ ನರಸಿಂಹಯ್ಯ ಎಂಬುವರ ಕಾಲು ತುಂಡಾಗಿದೆ. ಗಾಯಾಳು ನರಸಿಂಹಯ್ಯಗೆ ಸಂಜಯ್ ಗಾಂಧಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಮುಂದುವರಿಸಲಾಗಿದೆ. ಶಿರಸಿಯ ಮಾಲಿಕಾಂಬ ಜಾತ್ರೆಯಲ್ಲಿ ಕಾರು ಓಡಿಸುವಂತಹ ಸಾಹಸ ಪ್ರದರ್ಶನದ ವೇಳೆ ಕಾರೊಂದು ಪಲ್ಟಿಯಾಗಿದೆ. 3 ಕಾರುಗಳು ಬಾವಿಯಲ್ಲಿ ಓಡುತ್ತಿರುವಾಗ ಒಂದಕ್ಕೊಂದು ಡಿಕ್ಕಿಯಾಗಿ ಕಾರೊಂದು ಮಗುಚಿ ಬಿದ್ದಿದೆ. ಘಟನೆಯಲ್ಲಿ ಯಾವುದೇ ರೀತಿಯ ಪ್ರಾಣಾಪಾಯವಾಗಿಲ್ಲ. ಬೆಂಗಳೂರಿನ ಪೊಲೀಸರು ವಿಶ್ವ ಮಹಿಳಾ ದಿನವನ್ನು ವಿಭಿನ್ನವಾಗಿ ಆಚರಿಸಿದ್ದಾರೆ. ಪಿಯುಸಿಯಲ್ಲಿ ಹೆಚ್ಚು ಅಂಕ ಗಳಿಸಿದಂತ ಸರ್ಕಾರಿ ಕಾಲೇಜಿನ ವಿದ್ಯಾರ್ಥಿನಿಯರಿಗೆ 1 ಠಾಣಾಧಿಕಾರಿ ಮಾಡಿ ಗೌರವವನ್ನು ನೀಡಿದ್ದಾರೆ. ಇನ್ನು ಪೂರ್ವ ವಿಭಾಗದ ಪೊಲೀಸರು ಬನ್ನಿ ಮಹಿಳೆಯರ ಸುರಕ್ಷತೆಗೆ ಕೈಜೋಡಿಸೋಣ ಅಂತ ಬೃಹತ್ ಮಹಿಳಾ ಚಕ್ರ ಎಂಬ ಸ್ಲೋಗನ್ ಅಡಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದರು. ಅಲಸೂರಿನ ಲೀಡೋ ಮಾಲ್ನಲ್ಲಿ ನಡೆದಂಥ ಕಾರ್ಯಕ್ರಮದಲ್ಲಿ ನಟ ಜಗ್ಗೇಶ ನಟಿಯರಾದಂಥ ರಾಗಿಣಿ ಮತ್ತು ಹರ್ಷಿಕಾ ಪೂರ್ಣಚ್ಚ ಭಾಗಿಯಾಗಿದ್ದರು. ಬಾಲಿವುಡ್ ನಟಿ ಸಾರಾ ಅಲಿ ಖಾನ್ ಬಿಕನಿಯಲ್ಲಿ ಸಹೋದರ ಇಮ್ರಾಹಿಂ ಜೊತೆಗೆ ಪೋಸ್ ನೀಡಿ ಟ್ರೋಲ್ ಆಗಿದ್ದಾರೆ. ಬಿಕಿನಿ ಉಡುಪಿನಲ್ಲಿ ತಮ್ಮನ ಜೊತೆಗೆ ಪೋಸ್ ನೀಡಿರುವುದಕ್ಕೆ ಸಾರಾ ವಿರುದ್ಧ ನೆಟ್ಟಿಗರು ಗರಂ ಆಗಿದ್ದಾರೆ. ಸಹೋದರ ಇಬ್ರಾಹಿಂ ಜನ್ಮದಿನವಾದ 3 ಬರ್ತ್ಡೇ ವಿಶ್ ಮಾಡಿದ್ದರ ಜೊತೆಗೆ ಮಾಲ್ಡೀವ್ಸ್ನಲ್ಲಿ ಕುಟುಂಬದ ಜೊತೆ ಕಾಲವನ್ನು ಕಳೆದಂತಹ ಹಳೆಯ ಫೋಟೋಗಳನ್ನು ಹಂಚಿಕೊಂಡಿದ್ದರು. ಇದು ಇವತ್ತಿನ 30:30 ಸುದ್ದಿ. ಈಗ ಬಲಾರೆ ವಿಚಿತ್ರಂ ಪ್ರಸಾರ ಆಗುತ್ತೆ. ನೋಡ್ತಾರೆ ನ್ಯೂಸ್ 18 ಕನ್ನಡ ಜಾಲ ನಮ್ಮದು ಬಲಾರೆ.